ರೋಮಿಯೋ ಜೂಲಿಯಟ್ ಆರ್ಟ್ ಬೀಟ್ಸ್ ಗ್ರೀನ್ ಸಿಗ್ನಲ್ ಸಿನಿಮಾದ ಅದ್ಭುತವಾದಂಥ ನಾಯಕಿ ಆಶಿತಾ ಅವರು ಇನ್ನಿಲ್ಲ ಅಂತ ಹೇಳ್ಬೋದು. ಆದರೆ ಏನಾಯ್ತು ನಿಮಗೆ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ, ಅದಕ್ಕೂ ಮುಂದೆ ಚಾನಲ್ ತಿಳ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡಿಕೊಡಿ. ಇನ್ನು ಕನ್ನಡದಲ್ಲಿ ತಮ್ಮದೇ ಆದಂಥ ಸ್ಟಾರ್ಡಮನ್ನು ಉಳಿಸ್ಕೊಂಡಿದ್ದಂಥ ಅದ್ಭುತವಾದಂಥ ನಟಿ ಅಂತ ಹೇಳ್ಬೋದು. 1998 2004 ತನಕ ಸಿಕ್ಕಾಪಟ್ಟು ಆ್ಯಕ್ಟಿವ್ ಆಗಿದ್ದು ಸುಮಾರು 35 ಅಧಿಕ ಸಿನಿಮಾಗಳಲ್ಲಿ ನಾಯಕಿಯಾಗಿ ಕಾಣಿಸಿಕೊಂಡಿದ್ದಂಥ ಹಾಗೂ ಬೋಲ್ಡ್ ಪಾತ್ರಗಳಲ್ಲೂ ಕೂಡ ಸೈ ಎನಿಸಿಕೊಂಡಿದ್ದಂಥ ಅದ್ಭುತವಾದ ನಟಿ ಇದೀಗ ಇನ್ನಿಲ್ಲವಾಗಿದ್ದಾರೆ ಆಶಿತಾ ಅವರು ಅಂತ ಹೇಳ್ಬೋದು. ಸದ್ಯ ಸಿನಿಮಾ ರಂಗದಿಂದ ಗುಡ್ ಬೈ ಹೇಳಿ ಇಲ್ಲಿಗೆ ಬರೋಬ್ಬರು 25 ವರ್ಷಗಳ ಕಲಿತಾ ಬರ್ತದೆ. ಇದೀಗೂ ಕೂಡ ಸಿನಿಮಾ ರಂಗಕ್ಕೆ ವಾಪಸ್ ಆಗೋದಿಲ್ಲ ಅಂತ ಇತ್ತೀಚೆಗೆ ಆಶಿತಾ ಅವರು ಕೂಡ ಹೇಳಿದರು. ನನಗೆ ಆದಂಥ ಕಾಸ್ಟಿಂಗ್ ಕೋಚ್ ಅನುಭವದಿಂದಲೇ ನಾನು ಸಿನಿಮಾ ರಂಗದಿಂದ ದೂರ ಉಳಿದೆ. ಸಿನಿಮಾ ರಂಗದಲ್ಲಿ ಹೆಣ್ಮಕ್ಕಳಿಂದ ಅವಕಾಶ ಕೊಡೋದಕ್ಕೆ ಬೇರೆಲ್ಲ ಬಯಸ್ತಾರೆ. ಆ ಕಾರಣಕ್ಕಾಗಿ ನನಗೆ ಅದು ಇಷ್ಟ ಆಗೋದಿಲ್ಲ. ನ್ಯಾಯವಾದ ದಾರಿದ್ದರೆ ನಾನು ಹೋಗ್ತೀನಿ, ಇಲ್ಲ ಅಂತಂದರೆ ನನಗೆ ಹೋಗೋದಿಲ್ಲ. ಹಾಗೆ ನಾನು ಅನ್ಯಾಯದ ದಾರಿ ನನಗೆ ಬೇಡದ ರೀತಿಯಲ್ಲಿ ಕಾಸ್ಟಿಂಗ್ ಕೋಚ್ಗೆ ಬಲಿಯಾಗಿ ನಾನು ನಾಯಕಿಯಾಗಿ ಮಾಡಬೇಕು ಅಂದಿದ್ರೆ ಇಷ್ಟೊಂದಿಗೆ ನಾನು ದೊಡ್ಡ ಹೆಸರೇ ಮಾಡ್ತಿದ್ದೆ ಅಂತಲೂ ಕೂಡ ಆಶಿತ್ ಅವರು ಧೈರ್ಯವಾಗಿ ಹೇಳ್ತಾರೆ. ಆದರೆ ಈಗಿನ ಕನ್ನಡ ಚಿತ್ರರಂಗದಲ್ಲಿ ಸಾಕಷ್ಟು ನಾಯಕರು ಇದು ಕಮಿಟ್ಮೆಂಟ್ಗೆ ಒಪ್ಕೊಂಡಿದ್ದಾರೆ ಅನ್ನೋದು ಕೂಡ ಅನುಮಾನ ಕೂಡ ವ್ಯಕ್ತವಾಗ್ತವೆ. ಏನೇ ಇರಲಿ, ಆಶಿತ್ ಅವರು ಸಿನಿಮಾ ರಂಗದ ದೂರ ಉಳಿದು ಇನ್ನಿಲ್ಲವಾಗಿ 25